वेलकम बैक टू अर्नल लाइफस्टाइल चैनल वंस अगेन। हैप्पी गणेश चतुर्थी 2022 18 9 2023। इवत चवती हाफ अंड हाफ ज्ञान आत्मज्ञान 9 o'clock ಹೋಗ್ಬಿಟ್ಟು 10:20 ಗೆಲ್ಲ ತಗೊಂಡು ಬಂದ್ಬಿಟ್ಟು 11:50 ಮಾಡಬೇಕು। ನಾನು ತುಂಬಾ ಅಮ್ಮಂದು ಫಾಲೋ ಮಾಡ್ತೀನಿ। ಸೋ ಈಗ ಹೊರಡ್ತಾ ಇದೀನಿ ನಮ್ಮ ಚುಪ್ಪುಡಾಣಿ ಗಣೇಶನ್ ತಗೊಂಡು ಬರಕ್ಕೆ। ದೇವರಿಗೆಲ್ಲ ಅಲಂಕಾರ ಮಾಡ್ಕೊಂಡೆ ನಾನು, ಇತ್ರ ಎಲ್ಲ ಮನೆಯಲ್ಲಿ ಮೇಲೆ ದೇವರಿಗೆಲ್ಲ ಮಾಡ್ಕೊಂಡೆ। ಅದು ಗಣೇಶದ ಇವತ್ತು ಗ್ರೀನ್ ಕಾನ್ಸೆಪ್ಟ್ ಅಂತ, ಫುಲ್ ಗ್ರೀನ್ ಅಲ್ಲಿ ಇದು ಫುಲ್ ಮೇಲೆ ಅಲಂಕಾರ ಎಲ್ಲ ಮಾಡ್ಕೊಂಡೆ ದೇವರಿಗೆಲ್ಲನು। ಅಲ್ಲಿ ಗಣೇಶದನು ಫುಲ್ ಗ್ರೀನ್ ಕಾನ್ಸೆಪ್ಟ್ ಮಾಡೋಣ। ನನಗೆ ಗಾರ್ಡನ್ ಅಂದರೆ ತುಂಬ ಇಷ್ಟ, ಲವ್ ನೇಚರ್ ಗ್ರೋ ಪ್ಲಾಂಟ್ಸ್ ಅಂತ ಹೇಳ್ತಾನೆ ಇರ್ತೀನಿ। ಸೊ ಈ ಥರ ರೆಡಿ ಮಾಡ್ಕೊಂಡು ಒಂದು ಪುಟಾಣಿ ಗಣೇಶ ತಗೊಂಡಿಟ್ಬಿಟ್ಟು ಪೂಜೆ ನಿಧಿ ಜೊತೆಲೇ ಕನೆಕ್ಟ್ ಮಾಡ್ತೀನಿ। ಸ್ಟೇ ಟ್ಯೂನ್, ನಾವು ಐ ಆಮ್ ಗೋಯಿಂಗ್ ಟು ಗೆಟ್ ಭುಜ ಗಣೇಶ ಟು ಮೇ ಅವರ್ ಹೌಸ್। ಹ್ಯಾಪಿ ಗಣೇಶ ಚತುರ್ಥಿ, ಲೆಟ್ ಗಾಡ್ ಬ್ಲೆಸ್ ಆಲ್ ಆಫ್ ಅಸ್ ಆಲ್ವೇಸ್, ಸ್ಟೇ ಕನೆಕ್ಟೆಡ್, ಸ್ಟೇ ಬ್ಲೆಸ್ಡ್ ಆಲ್ವೇಸ್। ಸೊ ಎಲ್ಲರೂ ಚೆನ್ನಾಗಿರೋಣ, ಅದರೊಳಗೆ ಎಲ್ಲರೂ ನಾವೆಲ್ಲರೂ ಇರೋಣ। ನೀವು ಕೇಳಿದ್ದೆಲ್ಲ ಕೊಡೋ ಭಗವಾನ ಗಣೇಶ ಭಗವಾನ। ನನಗೆ ಗಣೇಶ ಅಂದರೆ ತುಂಬಾನೇ ಇಷ್ಟ, ನಮ್ಮ ಮನೇಲಿ ನೋಡಿ ಇಟ್ಕೊಂಡಿದ್ವಿ। ಸೊ ತುಂಬಾನೇ 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 ಇಷ್ಟ ನನಗೆ। ಸೊ ಐ ಲವ್ ಮೈ ಗಣೇಶ, ಮೈ ಫೇವ್ರೇಟ್ ಗಾಡ್ ಅಂತ। ಮೇ ಬಿ ಐ ಆಮ್ ಸೆಲೆಬ್ರೇಟಿಂಗ್ ಸಮ್ ಆನ್ ವೆರಿ ಸ್ಲೋ ಅಲ್ಲಿ, ಬಟ್ ಚಿಕ್ಕದಾದ್ರೂ ವಿತ್ ಫುಲ್ ಹಾರ್ಟೆಡ್ಲಿ ಐ ಆಮ್ ಗೋಯಿಂಗ್ ಟು ಸೆಲೆಬ್ರೇಟ್ ಮೈ ಗಣೇಶ। ಸೊ ನೌ ಐ ಆಮ್ ಗೋಯಿಂಗ್ ಟು ಗೆಟ್ ಗಣೇಶ, ಸ್ಟೇ ಟ್ಯೂನ್ಡ್। ಸೊ ಇದು ಗಣೇಶನ ಪುಟಾಣಿ ತಗೊಂಡು ಬಂದಿದ್ದು ನೋಡಿ, ದೇವ್ರನ್ನ ಒಳಗೆ ಕರ್ಕೊಂಡು ಬರೋಣ। ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಅದರೊಳಗೆ ಯಾವಾಗಲೂ ನಾವಿರೋಣ। ನಾನು ಹೇಳಿದೆ ಒಂದು ಪುಟಾಣಿ ಗಣೇಶ ನೋಡಿ, ಭಕ್ತಿಯಿಂದ ಮಾಡಿದ್ದ ಪುಟಾಣಿ ತಗೊಂಡು ಬಂದೆ ನೋಡಿ। ಸೊ ವೆಲ್ಕಮ್ ಟು ಗಣೇಶ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಯಮಗಂಡ ಇದೆ ಅಂತಲ್ವಾ, ಅದಕ್ಕೆ 10:20 ಒಳಗೆ ಬರಬೇಕು। 10:50 ಪೂಜೆ ಮಾಡ್ತೀನಿ ಇವತ್ತು, ನಾಳೆ ಎರಡು ಚೌತಿ ಅನ್ನೋದ್ರಿಂದ ನಾನು ಇವತ್ತೇ ಮಾಡ್ಕೊಳ್ತಾ ಇದ್ದೀನಿ। ನನ್ನ ಮಗ ವರುಣ್ ಇಂದ್ರಾನಗರಲ್ಲಿ ಮಾಡ್ತಾನೆ, ದೊಡ್ಡೊಂದು ಗಣೇಶ ಇವೆಂಟೇ ಮಾಡ್ತಾರೆ। ಸೊ ನಾನು ಇದೆಲ್ಲ ಮುಗಿಸ್ಬಿಟ್ಟು ಅಲ್ಲಿ ಗಣೇಶ ಇಡೋದು ನಾಳೆ ಚೌತಿ ಇರೋದ್ರಿಂದ ನೋಡಿ ಈ ಥರ। ಮತ್ತೆ ಎಲ್ಲ ಪೂಜೆ ಎಲ್ಲ ಫುಲ್ ಒಂದು ಬ್ಲಾಗಲ್ಲಿ ಹಾಕ್ತೀನಿ। ಸ್ಟೇ ಟೂನ್, ಸ್ಟೇ ಬ್ಲೆಸ್ಡ್ ಆಲ್ವೇಸ್, ಲೆಟ್ ಗಾಡ್ ಬ್ಲೆಸ್ಸಿಂಗ್ಸ್ ಆಲ್ವೇಸ್ ನೋಡಿ ಈ ಥರ ಒಂದು ಗುಂಡು ಗಣೇಶ ಅಂದರೆ ಯಾವಾಗಲೂ ನಾನು ರೈಟ್ ಇಡ್ತಾ ಇದ್ದೆ, ಒಂದು ಆತ್ಮಜ್ಞಾನ ಹೇಳಿದ್ದು ಲೆಫ್ಟ್ ಇದ್ದರೆ ತುಂಬ ಒಳ್ಳೆಯದು ಅಂತ। ಸೊ ಅದಕ್ಕೆ ಈ ಸತಿ ಲೆಫ್ಟೇ ತೊಗೊಂಡು ಬಂದೆ, ಇಲ್ಲಿ ಎಲ್ಲದ್ರ ಪುಟಾಣಿದ ಅಂತ ನೋಡಿ। ಹ್ಯಾಪಿ ಗಣೇಶ ಚತುರ್ಥಿ, ಲೆಟ್ ಗಾಡ್ ಬ್ಲೆಸ್ ನೋಡಿ ನಮ್ಮ ಗುಂಡಣ್ಣ ಎಷ್ಟು ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ನಮ್ಮ ಭಗವಾನ್ ಅಂದರೆ ನೋಡಿ। ಎರ್ಕೆಲೆಟ್ಟು ಗ್ರೀನ್ ಕಾನ್ಸೆಪ್ಟ್ ಅಂತ, ಸೊ ಗ್ರೀನಲ್ಲೇ ಇಡೋಣ ದೇವ್ರನ್ನ, ಯಾವಾಗ್ಲೂ ಬೇರೆ ಥರ ಇಡ್ತಾ ಇದ್ದಲ್ವ, ಸೊ ಎವ್ರಿ ಟೈಮ್ ಚೇಂಜ್ ಮಾಡೋಣ ಅಂತ ಈ ಥರ ನೋಡಿ। ಅಂದರೆ ಒಂದು ಕಾಯಿನ್ ಇಡಬೇಕು ಹೊಕ್ಕಳಕ್ಕೆ, ಹೀಗೆ ಇರ್ತಾ ಇಟ್ಟಿದ್ದೀನಿ। ಜೈ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ, ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ, ಓಂ ಗಂಗ್ ಗಣಪತೇ ನಮಃ, ಇದು ಫುಲ್ ಎರ್ಕೆಲ್ಲ ಇಡೋಣ ನೋಡಿ ಈ ಥರ ಎಲ್ಲ ಮಾಡ್ಕೊಂಡೆ। ಆಮೇಲೆ ಪೂಜೆ ದೇವ್ರಿಗೆಲ್ಲನೂ ಮಾಡೋದನ್ನ ಇದ್ರ ಜೊತೆಲೇ ಕನೆಕ್ಟ್ ಮಾಡ್ತೀನಿ ನೋಡಿ। ಅದಕ್ಕೆ ಎಲ್ಲ ನಮ್ದು ರೂರಲ್ ಪ್ಲೇಸ್ ಅನ್ನೋದ್ರಿಂದ ತುಂಬ ಸಿಕ್ಕಿದ್ದು, ಇದೆಲ್ಲನೂ ನಾವೇ ಹೊಲಿದಿದ್ದು ಕೂಡ, ಇದು ಎಕ್ಕದ ಹೂವ, ಇದೆಲ್ಲನೂ ಸೂಜಿಯಲ್ಲಿ ಫುಲ್ಲು ಕ್ಲೀನ್ ಮಾಡಿ ನಾವು ಇದೆಲ್ಲನೂ ಈ ಥರ ಬಂದಿದ್ದು ಕಟ್ ಮಾಡಿ ನಾವು ಈ ಥರ ಹೊಲ್ಕೊಂಡು, ಸೀತಾಫಲಂ ಕೂಡ ನಮ್ಮ ಗಿಡದ್ದೇ ಇದು. ಸೊ ನಂಗೆ ತುಂಬಾ ಖುಷಿಯಾಗುತ್ತೆ, ಎಲ್ಲನೂ ದೇವರು ನನಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮಾತ್ರ, ಅಂದರೆ ಗಣೇಶನಿಂದಲೇ ನಾನು ಹೀಗಿರೋದು ಅನ್ನೋಕ್ಕೆ ನಾನೇ ಸಾಕ್ಷಿ ಮಾತ್ರ ನೋಡಿ। ಗೆರಿಕೆ ತುಂಬ ಇಷ್ಟ ಅನ್ನೋದ್ರಿಂದ ನಂಗೆ ತುಂಬಾ ಸಿಕ್ತು, ಇದು ಕಟ್ಟಿದ್ದೆಲ್ಲನೂ ನಾವೇ ನೋಡಿ ಎಷ್ಟು ಚೆನ್ನಾಗಿದೆ ಪುಟಾಣಿ ಗಣೇಶ। ನಾವೆಲ್ಲ ಬೇಡ್ಕೊಂಡಿದ್ದೆಲ್ಲ ಕೊಡಬೇಕು ಸ್ವಾಮಿ, ಎಲ್ಲರಿಗೂ ಕೊಡಬೇಕು, ಅಷ್ಟೇ ಆರೋಗ್ಯ ಐಶ್ವರ್ಯ ಆಯುಷು ಎಲ್ಲನೂ ಕೊಟ್ಟು ಕಾಪಾಡಲಿ ನೋಡಿ। ನೆಕ್ಸ್ಟ್ ಇದು ಅಂದ್ಕೊಂಡಂಗೆ ಸಿಕ್ತು ಗಣೇಶ ಕೂಡ ಇವತ್ತು ನನಗೆ, ಹೊಕ್ಕಳದಲ್ಲಿ ಒಂದು ಕಾಯಿನ ಇಟ್ಬಿಟ್ಟು ಒಂದು ಅಷ್ಟಗಂಧ ಇಟ್ಬಿಟ್ಟು ಒಂದು ಬೊಂಬ ಇದು ಇಟ್ಬಿಡ್ತೀನಿ, ಅಷ್ಟಗಂಧ ಕಾಣಿ ಪಾಕಮ್ಮಲ್ಲಿ ತಗೊಂಡು ಬಂದಿದ್ದು. ಸೊ ಅದಿಟ್ಬಿಟ್ಟು ದೇವರಿಗೆ ಒಂದು ಬೊಟ್ಟಿಡೋಣ ನೋಡಿ, ಸ್ವಲ್ಪ ಅರಿಶಿಣ ಒಂದು ಕುಂಕುಮ. ಜೈ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ, ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ, ಪಿತಾಮಹಾದೇವ ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ದೇವ ಮಾತ ಜಾತಿ ಪಾರ್ವತಿ ಪಿತಾಮಹಾದೇವ. ಅಂದ್ರೆ ನಮ್ದು ಗಿಡದ್ದೇ ದಾಸವಾಳ ಕೂಡ ಬಂದಿದೆ ನೋಡಿ, ಅಂದರೆ ದೇವ್ರು ಎಲ್ಲರೂ ಎಲ್ಲನೂ ಕೊಟ್ಟಿದ್ದಾರೆ. ನಮ್ಮ ಮನೇಲಿ ಒಳ್ಳೆ ಗಿಡಗಳಿದೆ, ಪ್ಲಾಂಟ್ಸ್ ಇದೆ, ನೇಚರ್ ಇದೆ, ದೇವ್ರು ನಾವು ಹೇಳಿದ್ದೆಲ್ಲ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಕಾರಣ ನಮ್ಮ ಗಣೇಶ ಭಗವಾನೇ, ಇದು ಫುಲ್ಲು ನಮ್ಮ ಗಿಡದ್ದೇ ದಾಸವಾಳ. ಶಂಕುವನು ಬಂದಿದೆ ನೋಡಿ ಇವತ್ತು, ಎರಡು ಕಲ್ಲಲ್ಲಿದೆ, ವೈಟ್ ಆ್ಯಂಡ್ ಬ್ಲೂ ಎರಡು ಇದೆ ನಮ್ಮ ಮನೆಯಲ್ಲಿ. ಜೈ ಗಣೇಶ ದೇವ ಮತ ಜತಿ ಪಾರ್ವತಿ ಪಿತಾಮ, ಗಣ್ಯರು ಹೂವ ಇದೆ ನೋಡಿ. ಸೊ ಆಲ್ಮೋಸ್ಟ್ ನಮ್ಮ ಮನೇಲಿ ಎಲ್ಲನೂ ಹೂವ ಇದೆ, ಕಾಕಡ ಇದೆ,
ಇದೊಂದು ಸ್ಮಾಲ್ ನಂದಿವರ್ಧನಿ ಅಂತ. ಅಂದ್ರೆ ಮನೆಯದೇ ಇಡುವಾಗ ದೇವರ ಅನುಗ್ರಹ ಇಲ್ದಿರ ಇದೆಲ್ಲ ಏನು ಮಾಡಕ್ ಸಾಧ್ಯನೇ ಇಲ್ಲ. ಸೈ ಎಂ ಬ್ಲೆಸ್ಡ್ ಇನ್ ದಟ್ ವೇ. ಇದೆಲ್ಲಾನು ಮನೆಯದೇ ಅನ್ನೋದ್ರಿಂದ ತುಂಬಾನೇ ಖುಷಿ ಆಗುತ್ತೆ. ದೇವ್ರ ಈ ತರನೇ ಎಲ್ಲರಿಗೂ ಕೊಡ್ಲಿ. ನಮ್ಮ ವರುಣ ಅಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಇವೆಂಟ್ ನಡೆಸ್ತಾರೆ ಅಲ್ಲಿ ಇಂದ್ರಾನಗರಲ್ಲಿ ದೊಡ್ಡ ಗಣೇಶ ಇಟ್ಬಿಟ್ಟು. ಅದಕ್ಕೆ ಇವತ್ತು ಅವನಿಲ್ಲ. ಸೇವನಿಗೆ ಅಷ್ಟೊತ್ತು ಬಂದು ಅಂದ್ರೆ ನಮಸ್ಕಾರ ಮಾಡ್ಕೊಂಡು ಹೊರಡ್ತಾನೆ. ನಾವೂ ವರುಣ್ ಜೊತೆಲೆ ಹೊರಡ್ತೀವಿ. ಇದೆಲ್ಲ ನಮ್ದು ಹೂವದ್ದೇ. ನಾನೆಲ್ಲ ಮನೆಯದೇ ಎಲ್ಲಾನು ಅಲಂಕಾರ ಮಾಡ್ಕೊಂಡೆ. ವೆರಿ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಲಾಸ್ಟ್ ಟೈಮು ಈ ಲಾಕ್ಡೌನ್ ಅಲ್ಲೆಲ್ಲ ಹಳದಿಯಲ್ಲಿ ಮಾಡಿದ್ದು. 3 ವರ್ಷ ಹಳದಿಯಲ್ಲೇ ಮಾಡಿದ್ವಿ. ಈಗ ಹಳದಿದು ಸುಮ್ಮನೆ ಒಂಥರ ಇದು ಪ್ರೆಸ್ ಅಂದ್ರೆ ಗಣೇಶ ಮಾಡಿ ಇಟ್ಕೊಳ್ತೀನಿ. ಸೊ ಸಿಗ್ಲಿಲ್ಲ ಅಂತ ಹಳದಿಯಲ್ಲಿ ಮಾಡ್ಕೊಂಡೆ ಅಲ್ವಾ. ಇವಾಗ ಈ ತರ ಚಿಕ್ಕದಾಗಿ ಮಾಡ್ಕೊಂಡಿದೆ. ವಿಸರ್ಜನೆ ಮಾತ್ರ ಲಾಸ್ಟ್ ಟೈಮು ನಾನೆಲ್ಲ ಪಾತ್ರೆಯಲ್ಲಿ ಹಾಕ್ಬಿಟ್ಟು ಆ ನೀರೆಲ್ಲ ತುಳಸಿ ಗಿಡಕ್ಕೆ ಮಾತ್ರ ಹಾಕಬಾರ್ದು, ಬೇರೆ ಗಿಡಗಳಿಗೆಲ್ಲ ಹಾಕಿದ್ದೆ ನಾನು. ಈಗ ವಿಸರ್ಜನೆ ನಲ್ಸೂರ್ ಲೇಕಲ್ಲಿ ಹಾಕ್ಬಿಟ್ಟು ಹಾಗೆ ಇಂದ್ರಾನಗರ್ಗೆ ಹೋಗ್ತೀನಿ. ಬಿಕಾಸ್ ನಮ್ಮ ಅಮ್ಮವ್ರನ್ನ ಅಲ್ಲಿಂದ ಬರ್ತಾರೆ. ಬಟ್ ಎನಿವೇ ವಿ ಮಿಸ್ ಮೈ ಮದರ್ ಸೋ ಮಚ್. ಸೊ ನಮ್ಮ ಅಮ್ಮ ಇರುವಾಗ ಇಲ್ಲಿ ಬಂದು ನಾ ಪೂಜೆ ಇದು ಮಾಡು ಅದು ಮಾಡು ಅಂತ ನನ್ನ ಜೊತೆಲಿ ಬರ್ತಾ ಇದ್ರು. ಸೊ ಈಗ 1.5 ಇಯರ್ ಆಗ್ತಾ ಇದೆ. ವಿ ಆರ್ ಮಿಸ್ಸಿಂಗ್ ಮೈ ಮದರ್ ಸೋ ಮಚ್. ಲವ್ ಯು ಮಾ ವೇರ್ ಎವರ್ ಯು ಆರ್. ರೆಸ್ಟ್ ಇನ್ ಪೀಸ್. ಸೊ ಇದು ನಂದಿವರ್ಧನಿ ಹೂವ. ಇದನ್ನು ನಮ್ಮನೇದೇ. ಸೊ ಇದನ್ನು ಈ ಥರ ಮಾಲೆ ಕಟ್ಕೊಳ್ತೀವಿ, ನಾವೇ ಕಟ್ಕೊಳ್ತೀವಿ. ಇದು ಈ ಥರ ಮಾಲೆನು ಇಂದ್ರಾನಗರ್ಗೂ ಕಟ್ಕೊಂಡಿದ್ದೀನಿ ನಾನು. ಫುಲ್ 7 ಫೀಟ್ ಅಂತ ಕಾಣುತ್ತೆ ಮಕ್ಕಳು ಇಟ್ಟಿರೋದು. ಸೊ ಈ ಥರ ನೋಡಿ, ಎಲ್ಲನೂ ಮನೆಯೇ ಹೋದೆ ಅನ್ನುವಾಗ ದೇವ್ರು ನೋಡಿ ನಮ್ಮ ಗಿಡಗಳೆಲ್ಲ ಅಷ್ಟು ಚೆನ್ನಾಗಿ ಹೂ ಬರುತ್ತೆ. ಸೊ ತುಂಬಾನೇ ಚೆನ್ನಾಗುತ್ತೆ. ಮನೆ ಹೋದಲ್ಲೇ ಒಂದು ದಾಸವಾಳ ದೇವ್ರಿಗೆ ಇಷ್ಟವಾದ್ದಾಯ್ತು. ಹರಳಿ ಹೂವು ಅನ್ನೋದು ಇದಾಯ್ತು. ಶಂಖ ಹೂವು ಆಯ್ತು. ಅಂಡ್ ಗರಿಕೆ ಮನೆಯಲ್ಲೇ ಹೊಲಿದೆ. ನಾವೆಲ್ಲಿ ತಗೊಂಡು ಬಂದಿದ್ದಂತೂ ಅಲ್ಲ. ಈ ಥರ ಅಂತೂ ಅಲಂಕಾರ ಮಾಡಿಕೊಂಡೆ ನಾನು. ಫುಲ್ಲೂ ಹಣ್ಣಿಟ್ಟು ಅಂದರೆ ಇವತ್ತು ಊಟನೇ ಬಡಿಸ್ತೀನಿ ನಮ್ಮ ಗಣೇಶಗ. ದೇವ್ರು ಕೊಟ್ಟಿದ್ದೆ, ನಮ್ದೇನಲ್ಲ ಅದೆಲ್ಲ. ಸೊ ಏನು ಐ ವೆರಿ ಹ್ಯಾಪಿ ದೇವರೆಲ್ಲನೂ ನಮ್ಗೆ ಕೊಟ್ಟಿರೋಕ್ಕೆ. ಪ್ರತಿಯೊಂದು ಹೂವಿಂದ ನಮ್ಮ ಮನೆಯಿಂದೇ ಅನ್ನುವಾಗ ದೇವ್ರ ಮನೆಯೆಲ್ಲ ಪ್ರತಿಯೊಂದು ನಾನು ಕೇಳಿದ್ದೆಲ್ಲ ಕೊಡೋ ಭಗವಾನ್ ಹಾಗೆ. ನನ್ನ ಜೊತೇಲಿ ಯಾವಾಗಲೂ ಇರ್ತಾರೆ ಅನ್ನೋಕ್ಕೆ ನಾನೇ ಸಾಕ್ಷಿ. ಸಮಟೈಮ್ಸಲ್ಲಿ ಸಡನ್ನಾಗಿ ಏನೋ ಒಂದು ಡಿಪ್ರೆಷನ್ಗೆ ಹೋದ್ರು ಕೂಡ ಮಿನಿಟಲ್ಲಿ ನಾನು ಹೊರಗೆ ಬರ್ತೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಗಣೇಶ ಭಗವಾನೇ. ಸೊ ನನ್ನ ಮಗನ ಹೆಸರು ಕೂಡ ವಿನಯ್ ಅಂತಾನೆ. ಪ್ರತಿ ದಿನಾನು ಬೆಳಗ್ಗೆ ಇದ್ರೆ ರಾತ್ರಿ ಇದ್ರೆ ಕೂತ್ಕೊಂಡ್ರೆ ಎಲ್ಲಿದ್ರು ನಮ್ಮ ಗಣೇಶನೇ ನನಗೆ ಈಸ್ ಆಲ್ವೇಸ್ ದೇರ್ ವಿತ್ ಮೀ. ಎಲ್ಲರ ಜೊತೆನಲ್ಲೂ ದೇವ್ರು ಹೀಗೆ ಇದ್ದು ಚೆನ್ನಾಗಿ ಕಾಪಾಡಲಿ. ಲೆಟ್ ಗಾಡ್ ಬ್ಲೆಸ್ ಆಲ್ ಆಫ್ ಅಸ್. ಸೊ ಫುಲ್ ಪೂಜೆದ ಆಮೇಲೆ ಒಂದು ವಿಡಿಯೋ ಹಾಕ್ತೀನಿ. ಸ್ಟೇ ಟ್ಯೂನ್ಡ್, ಸ್ಟೇ ಬ್ಲೆಸ್ಡ್ ಆಲ್ವೇಸ್. ಹ್ಯಾಪಿ ಗಣೇಶ ಚತುರ್ಥಿ ಒನ್ಸ್ ಅಗೇನ್. ಎಲ್ಲ ಅಲಂಕಾರ ಮಾಡಿಕೊಂಡೆ. ಅಂದ್ರೆ ದೀಪ ಇತ್ತು ಮದ್ವೆಗಂತ ಕೊಟ್ಟಿದ್ದು, ಒಂದು ಹುತ್ತು ವೇಳಕ್ಕೆ ಅಂತಾರಲ್ವಾ ಅದು. ಸರ್ ನಮ್ಮ ಅತ್ತಿಗೆಯವರು ಮೊನ್ನೆ ತಗೊಳ್ಳೋದಿತ್ತು. ಸರ್ ನನಗೆ ಬರ್ಡೇಗೆ ಏನು ತೆಕ್ಕೊಡಲಿಲ್ಲ, ಏನು ಬೇಕು ಅಂತ ಹೇಳಿದ್ರೆ ನಾನು ಏನು ಬೇಡ ಅಂತ ನಾನು ದೀಪ ತಗೋ ಅಂತ ತೆಗೆದುಕೊಟ್ರು. ನನಗೆ 7,000 8,000 8,000 ಕಾಣಿಸಿದ್ರು ಅಂದರೆ ಪೀಸ್ ಲೆಕ್ಕ ನೋಡಿ. ಈ ಥರ ದೊಡ್ಡದೇ ತೆಗೆದುಕೊಟ್ರು, ನಂಗೆ ತುಂಬಾ ಸಂತೋಷ ಆಯಿತು. ನಮ್ಮ ಅತ್ತಿಗೆಯವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂದ್ಬಿಡ್ದು. ಸೊ ಹೊಸ ತೆಕ್ಕೊಟ್ರಲ್ವ, ಅದನ್ನು ನಾನು ಗಣೇಶ ಹಬ್ಬಕ್ಕೆ ಮಾಡಿಕೊಳ್ಳೋಣ ಅಂತ ಅದು ಹಾಗೆ ತೆಗೆದಿದ್ದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಳೇದೇ ಇಟ್ಟಿದ್ದೆ ನಾನು. ಸೊ ಗಣೇಶ ಅಂದರೆ ನಂಗೆ ತುಂಬಾ ಇಷ್ಟ ಅನ್ನೋದ್ರಿಂದ ಇದು ಈ ಸತಿ ನಾನು ತಗೊಂಡೆ. ನಾನು ಅಂದರೆ ತೆಕ್ಕೊಟ್ಟಿದ್ದು ಮಾಡಿಕೊಟ್ಟೆ. ಸೊ ಇವತ್ತು ಒಳ್ಳೆ ದಿನ ಆಯಿತು, ನಮ್ಮ ಗಣೇಶ ಡೇ ಆಯ್ತು ಅಂತ ನಾನು ಇವತ್ತು ಇಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ ದೀಪ. ನಿಮ್ಗೆ ಹೇಗಿದೆ ಅಂತ ಹೇಳಿ ಥ್ಯಾಂಕ್ಸ್ ನಮ್ಮ ಅತ್ತಿಗೆಯವ್ರಿಗೆಲ್ಲ. ಅಂದರೆ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ಫಿಕ್ಸ್ ಮಾಡ್ಕೊಳ್ತೀನಿ. ಸೈಜ್ ಎಷ್ಟು ಅಂತ ನನಗೆ ಗೊತ್ತಿಲ್ಲ. ಸೊ ಗಿಫ್ಟ್ ಕೊಟ್ಟಿದ್ದು ಸೈಜ್ ಅಂತ ಕೇಳೋಕ್ಕಾಗಲ್ಲ ಅಲ್ಲೂರ. ಸೊ ಅದಕ್ಕೆ ನಮ್ಮ ಬರ್ಡೇ ಅಂದರೆ ಜುಲೈಯಲ್ಲಿ ಆಯಿತು ನೋಡಿ. ಅಂದರೆ ಹಳೇದು ಇದೆ, ಸೊ ಅದು ಇಟ್ಕೊಳ್ಳಿಲ್ಲ. ಇದು ಹೊಸದಲ್ವ ಅಂತ ಇದು ಇಟ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಇದಕ್ಕೆ ಒಂದು ವೆಲ್ಕಮ್ ಮಾಡೋಣ ದೀಪ ಕೂಡ ನೋಡಿ. ಇಟ್ಕೊಳ್ಳೋಣ. ಕಾಣಿಸಿದ ಮೇಲೆ ವಿಡಿಯೋ ಜೊತೆಲ್ಲ ಕನೆಕ್ಟ್ ಮಾಡ್ತೀನಿ. ನಮ್ಮ ಅತ್ತಿಗೆವ್ರಿಗೂ ತುಂಬ ಥ್ಯಾಂಕ್ಸು, ಒಳ್ಳೆ ಗಿಫ್ಟೇ ಕೊಟ್ಟಿದ್ದಾರೆ ನನಗೆ. ಸೊ ಸೀರೆಗಳನ್ನು ಯಾವಾಗ್ಲೂ ನಾವು ತಗೊಳ್ಬೋದು, ಯಾವಾಗಲೂ ಬೇಜಾರು ಇರ್ತದೆ. ಸೊ ಸಮಥಿಂಗ್ ಯಾವಾಗ್ಲೂ ಇರಬೇಕು, ಗುರ್ತಿರ್ಬೇಕು ಅಂತ ಏನು ಬೇಕು ಅಂತ ಕೇಳಿದ್ರು ನಾನೇನು ಕೇಳಿರಲಿಲ್ಲ. ಬಟ್ ಸ್ಟಿಲ್ ಇದು ತೆಕ್ಕೊಟ್ರವರು ನೋಡಿ ಹೇಗಿದೆ ಅಂತ ವಿಡಿಯೋಲಿ ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿದೆ ಮಾತ್ರ. ಥ್ಯಾಂಕ್ ಯು ಎಲ್ಲ ಅತ್ತಿಗೆವ್ರಿಗೂ, ಥ್ಯಾಂಕ್ ಯು ಸೋ ಮಚ್.
ओम महागणपतये नमः ओम मान्याय नमः ओम महाकाराय नमः ओम महाबलाय नमः रामाविनेम्बाय नमः ओम लंबनाय नमः ओम हस्वग्रीवाय नमः ओम महोदराय नमः ओम मदोत्कटाय नमः ओम मंत्रिणे नमः ओम महावीराय नमः ओम मंगलस्वरूपाय नमः ओम प्रमदाय नमः ओम प्रथमाय नमः ओम प्राज्ञाय नमः अखिल सपोर्ट इल्ल ओम संसारं बंधये नमः ओम महेशाय नमः ओम दिव्यांगाय नमः ओम मणिकिंकिणीमेखलाय नमः ओम समस्त देवता मूर्तये नमः ओम सहिष्णवे नमः ओम सततोत्थिताय नमः ओम विद्यांतकारिणे नमः ओम विश्वदृशे नमः ओम विश्वरक्षा विधानकृते नमः ओम कल्याणगुरवे नमः ओम उन्मत्तवेशाय नमः ओम पराजिते नमः ओम समस्त जगदाधाराय नमः ओम सर्वेश्वर्यप्रदाय नमः ओम एकदंताय नमः ओम विघ्नेश्वराय नमः ओम हरिद्राय गणपतये नमः श्री विघ्नेश्वर स्वामी देवता अष्टोत्तर शतनामावली समाप्तः। ಬ್ರಾಹ್ಮಿ ಮುಹೂರ್ತದಲ್ಲಿಂದ ಮಾಡೋದ್ರಿಂದ ಹಣ್ಣುಗಳು ಸ್ವಲ್ಪ ಆದಷ್ಟು ಪ್ರಸಾದ ಮಾಡ್ಕೊಳ್ತಾ ಇದ್ದೆ. ಇವತ್ತು ದೇವರ ಅನುಗ್ರಹ, ಇಷ್ಟು ವರ್ಷದಲ್ಲಿ ಇವತ್ತು ಚೌತಿ ಮಧ್ಯಾಹ್ನ ಅಂದರೆ 10:50 ಅಂದರೆ 12 ಗಂಟೆಯಲ್ಲಿ ಇರೋದ್ರಿಂದ ಈ ಥರ ಎಲ್ಲನೂ ಮಾಡಿಕೊಂಡೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಅದರೊಳಗೆ ಯಾವಾಗಲೂ ನಾವಿರೋಣ. ಸೊ ವಿಸರ್ಜನೆ ಬಂದ್ಬಿಟ್ಟು ಅಲ್ಸೂರು ಲೇಕ್ಗೆ ಹೋಗ್ತೀನಿ, ಅಲ್ಲಿ ಇಂದ್ರಾನಗರ್ಗೆ ಹತ್ತಿರ ಅಂತ. ಸೊ ಅಲ್ಸೂರು ಲೇಕ್ ಹೋಗ್ಬಿಟ್ಟು ಅಲ್ಲಿ ವಿಸರ್ಜನೆ ಮಾಡಿಬಿಟ್ಟು ಇಂದ್ರಾನಗರ್ಗೆ ನಮ್ಮ ವರುಣ್ ದೇವ್ರನ್ನ ಇಡ್ತಾನೆ. ಸೊ ಅದಕ್ಕೋಸ್ಕರ ಅಲ್ಲೋಗಿ ಇದು ಮಾಡಬೇಕು. ಜವದ ಪಾಯಸ ಮಾಡ್ಕೊಂಡ್ವಿ, ಅದೇನು ವಡೆ, ಪುಳಿಯೋಗರೆ, ಪೊಟ್ಯಾಟೊ ಫ್ರೈ ಆ್ಯಂಡ್ ಅದೇನು ಬೆಂಡೆಕಾಯಿ ಪಲ್ಯ, ನುಗ್ಗೆಕಾಯಿ ಆ್ಯಂಡ್ ಆಲೂಗಡ್ಡೆ ಸಾಂಬಾರು, ಮೊಸರನ್ನ ಆ್ಯಂಡ್ ದೇವ್ರಿಗೆ ಇಷ್ಟವಾದ ಚುಂಡಲ್ ಅಂತ ಹೇಳ್ತಾರಂತಲ್ವ, ಏನಿದು ಕಡಲೆಕಾಳು ಆ್ಯಂಡ್ ಇದು ಮೋದಕ ನಮಗೆ ಬಂದು ಶೇಪಲ್ಲಿ ಮಾಡ್ಕೊಂಡ್ವಿ. ಆ್ಯಂಡ್ ಇದೆಲ್ಲ ಮತ್ತೆ ನಮ್ಮ ಅಮ್ಮ ಮನೆಯಲ್ಲಿ ಕರ್ಜಿಕಾಯಿ ಎಲ್ಲನೂ, ನಮ್ಮ ಅಮ್ಮ ಇಲ್ಲ ಅಂತ ನಮ್ಮ ಬೇಜಾರಾಗ್ದಿರೆ ನಮ್ಮ ಅತ್ತಿಗೆ ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಕೋಡ್ಬಳೆ ಇದು ರವುಂಟ್ ಎಲ್ಲನೂ ಮಾಡಿನೂ ಕೊಟ್ಟಿದ್ದಾರೆ. ಆ್ಯಂಡ್ ಈ ದೀಪನೂ ಅವ್ರು ಕೊಟ್ಟಿರೋದು, ಅಂದರೆ ಬರ್ಡೇ ಗಿಫ್ಟ್ ಅಂತ ಜುಲೈಯಲ್ಲಿ ಆಗಿದ್ದಕ್ಕೆ ಏನು ಬೇಕು ಅಂತ ಹೇಳಿದ್ದಕ್ಕೆ ನಾನೇನು ಕೇಳಿಲ್ಲ, ಬಟ್ ಸ್ಟಿಲ್ ಯಾವುದಾದ್ರೂ ಗುರ್ತಿರಬೇಕು ಅಂತ ದೀಪ ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಟು ನಮ್ಮ ಅತ್ತಿಗೆಯವರು, ಅಮ್ಮ ಅವ್ರಿಗೆಲ್ಲರೂ. ನಮ್ಮ ಅಮ್ಮ ಇಲ್ಲ ಅಂತ ಯು ಮಿಸ್ ಮೈ ಮದರ್ ಸೋ ಮಚ್, ಬಟ್ ಸ್ಟಿಲ್ ಇದೆಲ್ಲರೂ ನಮ್ಮ ಅತ್ತಿಗೆಯವರು ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಥ್ಯಾಂಕ್ಸ್ ಟು ಆಲ್ ಮೈ ಫ್ಯಾಮಿಲಿ, ಮೈ ಫಾದರ್, ಲೆಟ್ ಗಾಡ್ ಬ್ಲೆಸ್ ಮೈ ಫಾದರ್, ಗಿವ್ ಎ ಗುಡ್ ಹೆಲ್ತ್, ಲೆಟ್ ಗಾಡ್ ಬ್ಲೆಸ್ ಆಲ್ ಆಫ್ ಅಸ್ ಆಲ್ ವೇಸ್. ಎಲ್ಲರಿಗೂ ಅಷ್ಟ ಐಶ್ವರ್ಯ ಕೊಟ್ಟು, ಆರೋಗ್ಯ ಐಶ್ವರ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ. ಅಂದ್ರೆ ಎಲ್ಲರಿಗೂ ಯಾವುದೋ ಒಂದು ವೇಡಿಕೆ ಇರ್ತದೆ, ಗಣೇಶ ಭಗವಾನ್ ಎಲ್ಲರಿಗೂ ಆ ವೇಡಿಕೆ ಎಲ್ಲ ಈಡೇರಿಸಲಿ. ಅದರೊಳಗೆ ಯಾವಾಗಲೂ ನಾವು ಇರೋಣ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ದಿಸ್ ಇಸ್ ಫಾರ್ ಟುಡೇಸ್ ವಿಡಿಯೋ, ಸಿ ಯು ಆಲ್ ಇನ್ ಅನದರ್ ವಿಡಿಯೋ.
ಅಂಡ್ ಇವ್ನಿಗೆ ವಿಸರ್ಜನೆ ಏನಾದ್ರೂ ಅಲೋ ಮಾಡಿದ್ರೆ ನಮ್ಮ ಕುಟ್ಟಿ ಗಣೇಶ ವಿಸರ್ಜನೆ ಮಾಡ್ತೀನಿ ಅಂದ್ರೆ ಇಂದ್ರನಗರ್ ಮಾತ್ರ ಕಂಪ್ಲೀಟ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ನಾಳೆ ದೊಡ್ಡ ಇವೆಂಟ್ ಮಾಡ್ತಾ ಇದಾರೆ ನಮ್ಮ ಮಕ್ಕಳು. ಸೊ ಅದು ಯಾವುದು ವಿಘ್ನ ಇದ್ರೆ ಚೆನ್ನಾಗಾಗ್ಲಿ. ಗಣೇಶ ಅನ್ನುವಾಗ ವಿಘ್ನನೇ ಇರಲ್ಲ, ಎಲ್ಲೂ ಮಾಡೋಕೆ ಬಿಡಲ್ಲ. ಅದಕ್ಕೆ ಹರ್ಷನಗೊಂದು ಇಡೀ ಇಟ್ಕೊಂಡು ಅದು ಮಾಡ್ಕೊಂಡೆ. ಗಣೇಶ ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಸೊ ನಾನು ಈಗಿರೋ ಕಾರಣ ಒಂದ್ ಸೆಕೆಂಡ್ ಮೈ ಗಣೇಶ ಓನ್ಲಿ ಎಲ್ಲ ದೇವರನ್ನು ಮುಗಿತೀನಿ. ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ, ಬಟ್ ಸ್ಟಿಲ್ ಐ ಲೈಕ್ ಅಂಡ್ ಮೈ ಫೇವ್ರೆಟ್ ಗಾಡ್ ಇಸ್ ಗಣೇಶ ಭಗವಾನ್. ಸೊ ದೇವರು ಎಲ್ಲರಿಗೂ ಒಳ್ಳೆ ಮಾಡಿದೆ. ಅದರೊಳಗೆ ಯಾವಾಗಲೂ ನಾವಿರೋಣ. ಈಗ 12 ಇಯರಿಂಗ್ ಟು 1 o'clock ಕರೆಕ್ಟ್ ಚವತಿಯಲ್ಲಿ ಪೂಜೆ ಮಾಡ್ಕೊಂಡು ಅದಕ್ಕೆ ತುಂಬ ಸಂತೋಷ ಆಯಿತು. 18th and 19th ಬರೋದ್ರಿಂದ 18th afternoon ಸ್ಟಾರ್ಟ್ ಆಗುತ್ತೆ. ಅಂದರೆ ನಾಳೆ ಮಧ್ಯಾಹ್ನ ಸಮಯ ಆಗುತ್ತೆ ಅಂತ ಅವ್ರ ಮಕ್ಕಳು ಇಟ್ಕೊಳ್ತಾರೆ. ನಾನಂತೂ ಫುಲ್ ಚವತಿಯಲ್ಲಿ ಮಾಡ್ಕೊಂಡೆ. ಥ್ಯಾಂಕ್ಸ್ ಗಣೇಶ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಮಾತಲ್ರಿ ಲೋಕ ಸಮಸ್ತ ಸುಖಿನೋ ಭವಂತು. ವಿಸರ್ಜನೆ ಇದ್ರೆ ನನಗೆ ಬಾಂಡಿಗೆ ಲಸಲ್ಲೇಕಲ್ಲ ಹಾಕೋಬೋದು ಅಂತ, ಕತ್ತಲು ಆಗೋಯ್ತು ಅಂಡ್ ಲೇಟ್ ಆಗ್ಬೋದು ಅಂತ. ಆ ನೀರಲ್ಲಿ ನೋಡಿ ಫ್ರೆಶ್ ವಾಟರ್ ಅಂದ್ರೆ ದೇವ್ರಿಗೆ ಯೂಸ್ ಮಾಡೋ ಪಾತ್ರೆ ಇದು. ಅರ್ಶಿನ ಕುಂಕುಮ ಹೂವ ಅಕ್ಷತೆ ಎಲ್ಲ ಹಾಕೊಂಡಿದ್ವಿ. ಇದರಲ್ಲೇ ವಿಸರ್ಜನೆ ಮಾಡ್ಕೊಳ್ತೀನಿ. ಈ ತರ ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಈ ತರ ದೇವ್ರನ್ನ ತೆಗ್ದಿರ್ತಾ ಇದ್ದೀನಿ. ಗಣಪತಿ ಬಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ, ಗಣಪತಿ ಬಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ. ಸ್ವಾಮಿಗೆ ಆರತಿ ತೆಗೆದುಬಿಟ್ಟು ವಿಸರ್ಜನೆ ಮಾಡ್ತೀನಿ. ಸೊ ನಾಳೆ ಇಂದ್ರನಗರಲ್ಲಿ ನಮ್ಮ ಮಗ ಅವ್ರು ಸೆಲೆಬ್ರೇಟ್ ಮಾಡೋದ್ರಿಂದ ಈಗ ನಾವು ಹೊರಡಬೇಕು ಆ್ಯಕ್ಚುಲಿ. ಸೊ ಅದಕ್ಕೆ ಈ ಥರ ಆರತಿ ಎಲ್ಲ ಮಾಡಿಕೊಂಡೆ ದೇವ್ರಿಗೆ. ಬೆಳಗ್ಗೆ ದೇವ್ರ ಮನೆಯಲ್ಲೇ ಇದ್ದು ತುಂಬಾ ಖುಷಿ ಆಯಿತು. ದೇವ್ರು ತೆಗಿಬೇಕಂದ್ರೆ ಬೇಜಾರಾಗುತ್ತೆ, ಬಟ್ ತೆಗಿಬೇಕು. 3 ದಿನ ಇಟ್ಕೊಳ್ಳೋಕ್ಕೆ ಇಲ್ಲಿ ಪ್ರಸಾದ ಎಲ್ಲ ಮಾಡಬೇಕನ್ನೋ ಪ್ಲೇಸು ಇಲ್ಲ. ಸೊ ಅದಕ್ಕೋಸ್ಕರ ವಿಸರ್ಜನೆ ಮಾಡೋಕ್ಕೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈ ಪಾತ್ರೆಯಲ್ಲಿ ಅರಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಮ್ಮ ದೇವ್ರದ್ದು ವಿಸರ್ಜನೆ ಮಾಡ್ಕೊಳ್ದು ಇದೊಂದು ವಿಡಿಯೋದ ಜೊತೆಲ್ಲೇ ಕನೆಕ್ಟ್ ಮಾಡಿದ್ವಿ. ಸ್ಟೇ ಟ್ಯೂನ್ಡ್. ಗಣೇಶ ಚತುರ್ಥಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಯಾವಾಗಲೂ ಒಳ್ಳೇದು ಮಾಡಿ, ಅದರೊಳಗೆ ಯಾವಾಗಲೂ ನಾವಿರೋಣ. ಸೊ ನೀವು ಅಂದ್ಕೊಂಡಿದ್ದೆಲ್ಲ ದೇವ್ರು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ. ಗಣಪತಿ ಬಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ, ಗಣಪತಿ ಬಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ, ಗಣಪತಿ ಬಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ, ಮೌರ್ಯ ರೇ ಬಪ್ಪ ಮೌರ್ಯ ರೇ. ಇದೆಲ್ಲ ಹಾಕಿದ್ಮೇಲೆ ವಿಸರ್ಜನೆ ಆದ್ಮೇಲೆ ನೀರು ಮಾತ್ರ ತುಳಸಿ ಗಿಡಕ್ಕೆ ಹಾಕ್ಬಾರ್ದು. ಗಣೇಶದು ಒಂದು ಹರ್ಷನಾಗ ಇಟ್ಕೊಂಡಿದ್ದು ಇದ್ರ ಜೊತೆಲ್ಲ ಹಾಕ್ತೀನಿ. ಬೇರೆ ಗಿಡಗಳಿಗೆಲ್ಲ ಹಾಕ್ಬೋದು. ಈ ಗಣೇಶ ಭಗವಾನ ಈಗ ಬೇರೆ ಲೇಖಲ್ಲೆಲ್ಲ ನೋದರ್ಗೂ ಬಿಡಬೇಕು ಅಂದರೆ ಬಿಡಲೇಬೇಕು. ಸರ್, ನಮ್ಮ ಪುಟಾಣಿ ಗಣೇಶ ಅನ್ನೋದ್ರೊಳಗೆ ಇದರೊಳಗೆ ಹಾಕ್ಬಿಟ್ಟು ನಮ್ಮ ಹೂ ಗಿಡಗಳಲ್ಲೇ ನಮ್ಮ ಕುಂಡಿಯಲ್ಲೇ ಮತ್ತು ನಮ್ಮ ಗಣೇಶ ನಮ್ಮ ಜೊತೆಯಲ್ಲೇ ಇರೋದು ಅಂತ ಹೇಳೋಕ್ಕೆ ತುಂಬಾ ಖುಷಿದು ಆಗುತ್ತೆ. ಗಣೇಶ ಭಗವಾನ್ ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಯಾವಾಗಲೂ ಒಳ್ಳೇದು ಮಾಡಿದ್ದೀನಿ. ಗಣಪತಿ ಬಪ್ಪ ಮೌರ್ಯ ಸಿಗ ವಿಸರ್ಜನೆ ಮಾಡ್ತೀನಿ. ಈಸ್ಟ್ ಫೇಸಿಂಗಲ್ಲಿ ಇಟ್ಕೊಂಡಿದ್ದೀನಿ. ಹರ್ಷನದ್ದು ಗಣೇಶನ ಇದ್ರೊಳಗೆ ಹಾಕೋಣ ಫಸ್ಟ್. ಇವಾಗ ಈ ಗಣೇಶನ ಹಾಕ್ತಾ ಇದ್ದೀನಿ ನೋಡಿ. ಗಣಪತಿ ಪಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ, ಗಣಪತಿ ಪಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ, ಮೌರ್ಯ ರೇ ಪಪ್ಪ ಮೌರ್ಯ ರೇ, ಮೌರ್ಯ ರೇ ಪಪ್ಪ ಮೌರ್ಯ ರೇ, ಗಣಪತಿ ಪಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ. ನೋಡಿ ಈಸ್ಟ್ ಫೇಸಿಂಗಲ್ಲಿ ಇಟ್ಕೊಂಡಿದ್ದೀನಿ. ಪಾತ್ರೆ ಸರಿ ಹೋಗುತ್ತೆ ಮತ್ತೆ ಇದೆಲ್ಲ ತೆಗೆದು ಗಿಡದಲ್ಲಿ ಹಾಕ್ತೀನಿ. ಗಣೇಶ ಗಣಪತಿ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ, ಗಣಪತಿ ಬಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ ರೇ ಬಪ್ಪ ಮೌರ್ಯ ರೇ, ಮೌರ್ಯ ರೇ ಬಪ್ಪ ಮೌರ್ಯ ರೇ, ಗಣಪತಿ ಬಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ ಹತ್ರ ಹಾಡಕೊಂಡು ವಿಸರ್ಜನೆ ಮಾಡಿದೆ. ಸೊ ಬೆಳಗ್ಗೆ ಇದೆಲ್ಲ ತೆಗೆದು ಹೂವ ದೇವರದ್ದು ಅದೆಲ್ಲನೂ ನೀರಲ್ಲಿ ಹಾಕ್ತೀನಿ. ಇದು ಯೂಸಸ್ ಫ್ರೆಂಡ್ಲಿ ಅಂದರೆ ಮಣ್ಣಿದೆ ಅನ್ನೋದ್ರಿಂದ ಅದೇನು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಏನಲ್ಲ. ಸೊ ಗಿಡಗಳು ಏನು ಹಾಳಾಗೋದಿಲ್ಲ, ಮಣ್ಣಿದೆ ಅನ್ನೋದ್ರಿಂದ ಆರಾಮಾಗಿ ಗಿಡಗಳಿಗೂ ಹಾಕ್ಬೋದು. ಇದು ನಾನಿವತ್ತು ವಿಸರ್ಜನೆ ಮಾಡಿದ್ದು. ಗಾಡ್ ಬ್ಲೆಸ್ ಆಲ್ ಆಫ್ ಅಸ್. ಆಯಿತು ವಿಸರ್ಜನೆ ಮಾತ್ರ. ಇಟ್ಟುವಾಗ ಒಂದು ಖುಷಿ, ತೆಗೆಯುವಾಗ ಸ್ವಲ್ಪ ಬೇಜಾರಾಗುತ್ತೆ, ಬಟ್ ನೀವು ಅದನ್ನು ತೆಗಿಲೇಬೇಕು. ಮನೆಯಲ್ಲಿರೋ ದೇವ್ರು ಯಾವಾಗಲೂ ಅದರಲ್ಲೇ ಇರ್ತಾರೆ. ಸೊ ಗಣೇಶನ್ ಒನ್ ಡೇ ಗೆಸ್ಟ್ ಅಂತ ಬಂದಾಗ ಚೆನ್ನಾಗಿ ನಾವು ಇದು ಮಾಡಿ ಕಳಿಸ್ಬೇಕು ದೇವ್ರಿಗೆ. ಸೊ ಎದುರು ಇಟ್ಕೊಂಡಿದ್ದೀನಿ ನೋಡಿ. ಬೆಳಗ್ಗೆ ಅಷ್ಟೊತ್ತು ಫುಲ್ಲು ಕರ್ಗೋಗ್ಬಿಡುತ್ತೆ. ಗಣಪತಿ ಬಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ, ಗಣಪತಿ ಬಪ್ಪ ಮೌರ್ಯ, ಮಂಗಳ ಮೂರ್ತಿ ಮೌರ್ಯ, ಗಣಪತಿ ಬಪ್ಪ ಮೌರ್ಯ,
ಮಂಗಳಮೂರ್ತಿ ಮೌರ್ಯ ಇದು ಇವತ್ತು ಗಣೇಶ ಚತುರ್ಥಿ ಫುಲ್ ವ್ಲಾಗ್ ಮೇ ಬಿ ಸ್ವಲ್ಪ ಲೆಂದಿ ಆಗಿರೋದು ಡು ನಾಟ್ ಸ್ಕಿಪ್ ಇನ್ ಬಿಟ್ವೀನ್ ಸೊ ಫುಲ್ ವಿಡಿಯೋನ ವಾಚ್ ಮಾಡಿ ಈ ವಿಡಿಯೋನ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೀರ ಸಬ್ಸ್ಕ್ರೈಬ್ ಮಾಡಿ ದಿಸ್ ಇಸ್ ಫಾರ್ ಟುಡೇಸ್ ಒಂದು ಗಣೇಶ ಚತುರ್ಥಿ ಗಣಪತಿಪ್ಪ ಮೌರ್ಯ ಸೊ ಇಂದಿರಾನಗರದ್ದು ಅಂದರೆ ಇಲ್ಲಿ ಇವತ್ತು ಪೋಸ್ಟ್ ಮಾಡಿಬಿಡ್ತೀನಿ ಬೆಳಗ್ಗೆ ಇಂದಿರಾನಗರದ್ದು ಒಂದು ದೊಡ್ಡ ಈವೆಂಟೇ ಮಾಡ್ತಾರೆ ಸೊ ಆ ಈವೆಂಟಲ್ಲಿ ಏನೇನಾಗುತ್ತೆ ಏನಂದರೆ ರಾತ್ರಿ 1 o'clock ಮತ್ತೆ ತರಿಸ್ತಾರೆ ಅಂತ ಕಾಣ್ತದೆ ಸೊ ಬರೋದ್ರಿಂದ ಬೆಳಗ್ಗೆ ಪೂಜೆ ಹೋಮ ಫುಲ್ಲು ತುಂಬ ಚೆನ್ನಾಗಿರುತ್ತೆ ಆ ಈವೆಂಟ್ ಫುಲ್ಲು ಇನ್ನೊಂದು ಪಾತ್ರಲ್ಲಿ ನಾನು ಅಂದರೆ ಶೂಟ್ ಮಾಡ್ತೀನಿ ನೋಡೋಣ ಹೇಗೆ ಬರ್ತದೆ ನಾನು ಆ್ಯಕ್ಚುಲಿ ಇವತ್ತು ವಿಸರ್ಜನೆಯಲ್ಲಿ ಲೇಖನ್ ಮಾಡಬೇಕು ಅಂದ್ಕೊಂಡೆ ಟೈಮ್ ಆಯಿತು ಒಂದು ಕಡೆ ಮಳೆ ಒಂದು ಕಡೆ ಸೊ ನೋ ಪ್ರಾಬ್ಲಮ್ ಆಯಿತು ಚಂದ ನೋಡ್ಬಾರ್ದು ಇದೆಲ್ಲ ಇರೋದ್ರಿಂದ ಇವತ್ತೇ ಇದು ವಿಸರ್ಜನೆ ಆಯಿತು ಇದು ಹೊರಟುಬಿಟ್ಟು ನಾಳೆ ಇಂದಿರಾನಗರದ ಫುಲ್ ಕಂಪ್ಲೀಟ್ ರೋಡ್ ಸೈಡ್ ಈವೆಂಟ್ ಕಂಟಿನ್ಯೂ ಮಾಡೋಣ ಬಾಯ್ ಸಿ ಯು ಆಲ್ ಇನ್ ಎನಿ ದ ನ್ಯೂ ವಿಡಿಯೋ ಬೈ ಬೈ ಟೇಕ್ ಕೇರ್ ಲೈಕ್ ಗಾಡ್ ಬ್ಲೆಸ್ ಆಲ್ ಆಫ್ ಅಸ್ ಆಲ್ವೇಸ್ ಬೈ ಬೈ